ರಾಜ್ಯಾದ್ಯಂತ ತಟ್ಟಿದೆ ಬ್ಯಾಂಕ್ ಮುಷ್ಕರದ ಬಿಸಿ. ಈಗಾಗಲೇ ಬಹುತೇಕ ಎಟಿಎಂಗಳೆಲ್ಲವೂ ಕೂಡ ನೋ ಕ್ಯಾಶ್ ಬೋರ್ಡ್. ರಾಜ್ಯಾದ್ಯಂತ ತಟ್ಟಿದೆ ಬ್ಯಾಂಕ್ ನೌಕರರ ಪ್ರತಿಭಟನೆಯ ಬಿಸಿ. ಮೊದಲ ದಿನವೇ ಬಹುತೇಕ ಎಟಿಎಂಗಳಲ್ಲಿ ನೋ ಕ್ಯಾಶ್. ಇವತ್ತು ನಾಳೆ ಬ್ಯಾಂಕ್ ನೌಕರರ ಮುಷ್ಕರ ಇದೆ. ಇನ್ನು ನಾಡಿದ್ದು ಭಾನುವಾರ ಬ್ಯಾಂಕ್ಗಳಿಗೆ ರಜೆ ಇದೆ. ಹಾಗಾಗಿ ಬ್ಯಾಂಕ್ ಪ್ರತಿಭಟನೆಯ ಬಿಸಿ, ಬ್ಯಾಂಕ್ ನೌಕರರ ಮುಷ್ಕರದ ಬಿಸಿ ಜನರಿಗೆ ತಟ್ಟಿದೆ. ಕಾರ್ಡಲ್ಲಿ ಕ್ಯಾಶ್ ಇದೆ, ಅಕೌಂಟ್ನಲ್ಲಿ ದುಡ್ಡಿದೆ, ಆದರೆ ತೆಗಿಯಕ್ಕಾಗ್ತಾ ಇಲ್ಲ. 2,000 ರೂಪಾಯಿ ಕ್ಯಾಶ್ ವಿತ್ಡ್ರಾಗೆ ಮುಂದಾದರೆ ನೋ ಕ್ಯಾಶ್ ಅಂತ ಬರ್ತಾ ಇದೆ. ಇದು ಪಬ್ಲಿಕ್ ಟಿವಿಯ ಮೆಗಾ ರಿಯಾಲಿಟಿ ಚೆಕ್. ವೇತನ ಹೆಚ್ಚಳ ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಇವತ್ತು ಮತ್ತು ನಾಳೆ. ಹಾಗಾಗಿ ನಾಡಿದ್ದು ಭಾನುವಾರ ಕೂಡ ಆಗಿರೋದ್ರಿಂದ ಇನ್ನು 3 ದಿನ ಯಾವುದೇ ವ್ಯವಹಾರ ಇರೋದಿಲ್ಲ, ಹಣಕಾಸಿನ ವ್ಯವಹಾರ ಇರೋದಿಲ್ಲ ಬ್ಯಾಂಕ್ನಲ್ಲಿ. ಸೊ ಎಟಿಎಂನಲ್ಲಿ ಈಗಾಗಲೇ ದುಡ್ಡು ಸಿಗ್ತಾ ಇಲ್ಲ, ನೋ ಕ್ಯಾಶ್ ಬೋರ್ಡ್ ಎಲ್ಲೆಲ್ಲೂ ಕಾಣಿಸ್ತಾ ಇದೆ. ಸೊ ಪಬ್ಲಿಕ್ ಟಿವಿ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಅಂತ ಹೋದಾಗ ನಮ್ಮ ಗಮನಕ್ಕೆ ಬಂದ ವಿಚಾರನೂ ಕೂಡ ಅಷ್ಟೇ. ಅನೇಕ ಎಟಿಎಂಗಳಲ್ಲಿ ಈಗಾಗಲೇ ಒಂದು ಸರ್ವರ್ ಡೌನ್ ಅಂತ ಬರುತ್ತೆ, ಇಲ್ಲಾಂತಂದರೆ ನೋ ಕ್ಯಾಶ್ ಬೋರ್ಡ್, ಇಲ್ಲಾಂದರೆ ಎಟಿಎಂ ದುರಸ್ತಿಯಲ್ಲಿದೆ. ಹೀಗೆ ಅನೇಕ ರೀತಿಯಲ್ಲಿ ಬೇರೆ ಬೇರೆ ರೀತಿ ಬೋರ್ಡ್ಗಳನ್ನ ಹಾಕಿದ್ದಾರೆ ಹೊರತು ಜನಸಾಮಾನ್ಯರಿಗೆ ದುಡ್ಡು ಸಿಗ್ತಾ ಇಲ್ಲ. ಓಕೆ, ಹಾಗಾದರೆ ಬೆಂಗಳೂರಿನಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ನಂದಿನಿ ಒಂದು ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾರೆ, ನೋಡೋಣ ಬನ್ನಿ. ವಿವಿಧ ಬೇಡಿಕೆಗಳನ್ನು ಆಧರಿಸಿ ಬ್ಯಾಂಕ್ ನೌಕರರು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಹಾಗಾದ್ರೆ ಬೆಂಗಳೂರಿನ ಎಟಿಎಂಗಳ ಸ್ಥಿತಿ ಸದ್ಯಕ್ಕೆ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ ನನ್ನ ಜೊತೆ. ಸದ್ಯ ನಾನು ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಕೆನರಾ ಬ್ಯಾಂಕ್ ಎಟಿಎಂ ಬಳಿ ಇದ್ದೀನಿ. ಈಗಾಗಲೇ ಎಲ್ಲಾ ಎಟಿಎಂಗಳ ಬಳಿ ಹೀಗೆ ವಿವಿಧ ಡಿಮ್ಯಾಂಡ್ಸ್ಗಳನ್ನ, ಬೇಡಿಕೆಗಳನ್ನು ಆಧರಿಸಿ ನಾವು ಹಲವು ಬೇಡಿಕೆಗಳ ಆಧಾರದಲ್ಲಿ 31st ಹಾಗೂ ಫೆಬ್ರವರಿ 1st ಅಂದ್ರೆ ಫೆಬ್ರವರಿ 1 ಮುಷ್ಕರ ಮಾಡ್ತಿದ್ವಿ, ಮಧ್ಯ ಭಾನುವಾರ ಬಂದಿದೆ. ಹಾಗಾಗಿ 3 ದಿನ ಬ್ಯಾಂಕ್ ವ್ಯವಹಾರ ಮಾಡುವಂತಹ ಎಲ್ಲರಿಗೂ ಸಹ ಎಫೆಕ್ಟ್ ಬೀಳಲಿದೆ. ಇದು ಮಹಾಲಕ್ಷ್ಮಿ ಲೇಔಟ್ನ ಶಾಖೆಯೂ ಆಗಿದ್ದು ಈಗಾಗಲೇ ಬೀಗ ಜಡಿದಿರುವಂತಹ ಸ್ಥಿತಿಯನ್ನು ನೀವು ನೋಡ್ತಾ ಇದ್ದೀರಿ. ಕಂಪ್ಲೀಟ್ ಆಗಿ ಬ್ಯಾಂಕ್ ಒಂದ್ ಕಡೆ ಬಂದ್ ಆಗಿದೆ. ಸೊ ನಾವು ಇನ್ನೊಂದು ಟ್ರೈ ಮಾಡ್ಬಿಡೋಣ, ನಮ್ಮದೇ ಎಟಿಎಂ ಅನ್ನು ಬಳಸಿ ಇಲ್ಲಿ ಕ್ಯಾಶ್ ಸಿಗುತ್ತಾ, ಕ್ಯಾಶ್ ಸಿಕ್ಕಲ್ವಾ ಅನ್ನೋದನ್ನ ಸಹ ಚೆಕ್ ಮಾಡ್ಬಿಡೋಣ, ಬನ್ನಿ ನನ್ನ ಜೊತೆ. ಸೊ ಮುಂದಿನ 3 ದಿನ ಕ್ಯಾಶ್ ಸಿಗಲ್ಲ ಅಂತ ಹೇಳಿ ನಾವು ಮುಂದಿನ 3 ದಿನ ಬ್ಯಾಲೆನ್ಸ್ ಆಗೋದಕ್ಕೆ ಟ್ರಾನ್ಸಾಕ್ಷನ್ಗೋಸ್ಕರ ಕ್ಯಾಶ್ಗೆ ಟ್ರೈ ಮಾಡ್ತೀವಿ, ಆದರೆ ಒಂದು ಬಿಲ್ ಸಿಗುತ್ತೆ ಕ್ಯಾಶ್ ಇಲ್ಲ ಅಂತ ಹೇಳಿ. ಸೊ ಅಷ್ಟರ ಮಟ್ಟಿಗೆ ಎಟಿಎಂ ಸೆಂಟರ್ಗಳಲ್ಲಿ ಕ್ಯಾಶ್ ಸಿಗ್ತಾ ಇಲ್ಲ. ಅದರಲ್ಲೂ ನಾವೇನಾದರೂ ನೋಡೋಕೆ ಹೋದರೆ ಇದು ಮೊದಲನೇ ಸೆಂಟರ್ ಆಗಿದೆ. ಸೊ ಮತ್ತೊಂದು ಸೆಂಟ್ರಲ್ಲಿ ಯಾವ ರೀತಿ ಇದೆ ನೋಡೋಣ, ಬನ್ನಿ. ಎಟಿಎಂಗಳಲ್ಲಿ ದುಡ್ಡು ಸಿಗ್ತಿಲ್ಲ ಅನ್ನುವಂತಹ ರಿಯಾಲಿಟಿ ಚೆಕ್ ಮುಂದುವರೆದಿದೆ. ಯೂನಿಯನ್ ಬ್ಯಾಂಕ್ನ ಎಟಿಎಂಗೆ ಬಂದಿದ್ದೇವೆ. ಲಗ್ಗೆರೆ ಸಮೀಪದ ಯೂನಿಯನ್ ಬ್ಯಾಂಕ್ನಲ್ಲಾದರೂ ನಮಗೆ ದುಡ್ಡು ಸಿಗುತ್ತಾ, ಕನಿಷ್ಠ ಎಕ್ಸ್ಪೆನ್ಸಿವ್ಗಾದರೂ ದುಡ್ಡು ಸಿಗುತ್ತಾ ಅನ್ನುವಂಥದ್ದನ್ನ ಟ್ರೈ ಮಾಡೋಣ. ಕಸ್ಟಮರ್ಗಳದ್ದು ಒಂದೇ ಕಂಪ್ಲೇಂಟು, ದುಡ್ಡಿಲ್ಲ ದುಡ್ಡಿಲ್ಲ ಅಂತ. ಹಾ, ನೋಡಿ ಮೊದಲನೇ ಎಟಿಎಮ್ಮೇ ಬಂದಿದ್ದೀವಿ ಈಗಾಗಲೇ ಇಲ್ಲಿ ಯೂನಿಯನ್ ಬ್ಯಾಂಕಲ್ಲಿ. ಐ ಆಮ್ ಬೀಯಿಂಗ್ ಸರ್ವಿಸ್ಡ್, ಪ್ಲೀಸ್ ವಿಟ್ ಇಟ್ ಅದರ್ ಎಟಿಎಂ. ಅಂದರೆ ಇಲ್ಲೂ ಸಹ ಎಟಿಎಂ ಕೈ ಕೊಟ್ಟಿದೆ. ಇನ್ನೊಂದು ಟ್ರೈ ಮಾಡಿಬಿಡೋಣ, ಪಕ್ಕದಲ್ಲೇ ಇನ್ನೊಂದು ಎಟಿಎಂ ಬಾಕ್ಸ್ ಇದೆ, ಅಲ್ಲಾದರೂ ನಿಮಗೆ ದುಡ್ಡು ಸಿಗುತ್ತಾ ಅಂತ. ಸೊ ಇಲ್ಲೂ ಸಹ ದುಡ್ಡು ಸಿಗ್ತಾ ಇಲ್ಲ, ಕ್ಯಾಶ್ ಎಲ್ಲಿ ಹುಡುಕಿದ್ರು ಸಹ ಸಿಗ್ತಾ ಇಲ್ಲ. ಸಮೀಪದಲ್ಲೇ ಇರುವಂತಹ APMC ಸೆಂಟರ್ಗಳ ಕಡೆ ಇರುವಂತಹ ಮೇನ್ ರೋಡ್ಗೆ ಸದ್ಯ ಬಂದಿದ್ದೀವಿ. ನಾವಿಲ್ಲಿ ನೋಡಬಹುದು ICICI ಬ್ಯಾಂಕ್ ಸೆಂಟರ್ಗೆ ನಾವು ಬಂದಿರೋದು. ICICI ಬ್ಯಾಂಕ್ನಲ್ಲಾದರೂ ಸಹ ನಮಗೆ ದುಡ್ಡು ಸಿಗ್ಬೋದಾ ಅನ್ನೋದನ್ನ ರಿಯಾಲಿಟಿ ಚೆಕ್ ಮಾಡೋಣ, ಒಂದು ಪ್ರಯತ್ನನ ಮಾಡಿಬಿಡೋಣ. ಸೊ ಇಲ್ಲೂ ಸಹ ಬರ್ತದೆ, 100 ರೂಪಾಯಿ ಸಿಗ್ತಿಲ್ಲ, ಇನ್ಸಫಿಷಿಯೆಂಟ್ ಆಗಿ ಅಂದರೆ 2,500 ರೂಪಾಯಿ ನೋಟ್ಗಳು ಸಿಗ್ತದೆ, ಬದಲಾಗಿ 100 ರೂಪಾಯಿ ಅಕೌಂಟ್ನಲ್ಲಿ ಸಿಗ್ತಾನೆ ಇಲ್ಲ. ಸದ್ಯ ಮಹಾಲಕ್ಷ್ಮಿ ಲೇಔಟ್ನಿಂದ ನಂದಿನಿ ಲೇಔಟ್ಗೆ ಬಂದಿದ್ದೇವೆ. ಬ್ಯಾಂಕ್ ಮುಷ್ಕರದ ಎಫೆಕ್ಟನ್ನು ನೀವು ನೋಡ್ತಿದ್ದೀರಿ. SBI ಬ್ಯಾಂಕ್ನ ನಂದಿನಿ ಬಡಾವಣೆಯ ಶಾಖೆ ಇದು. ಇಲ್ಲಿ ಈಗಾಗಲೇ ಬ್ಯಾಂಕ್ ಕ್ಲೋಸ್ ಆಗಿದೆ. ಇವತ್ತು ಮೊದಲನೇ ದಿನದ ಮುಷ್ಕರದ ಎಫೆಕ್ಟ್ ಒಂದು ಕಡೆ, ಆದರೆ ಮತ್ತೊಂದು ಕಡೆ ಅದೇ ಬ್ಯಾಂಕ್ನ ಪಕ್ಕದಲ್ಲೇ, ಅಂದರೆ ಯಾವುದೋ ದೂರದಲ್ಲಿ ಮತ್ತೊಂದು ಏರಿಯಾಗೆ ಹೋಗ್ಬಿಟ್ಟು ATMಅಲ್ಲಿ ದುಡ್ಡಿಲ್ಲ ಅಂದರೆ ತಪ್ಪು ಅಂತ ಹೇಳ್ಬೋದು, ಆದರೆ ಬ್ಯಾಂಕ್ನ ಶಾಖೆಯ ಪಕ್ಕದಲ್ಲೇ ATM ಇದೆ. ಆ ATM ಸೆಂಟರ್ನ ನೀವು ನೋಡ್ತಿರ್ಬೋದು, ಈಗಾಗಲೇ ಔಟ್ ಆಫ್ ಸರ್ವಿಸ್ ಆಗಿದೆ. ಸೊ ಈಗಾಗಲೇ ATMಗಳಲ್ಲಿ ದುಡ್ಡು ಸಿಗ್ತಿಲ್ಲ, ಗ್ರಾಹಕರಂತೂ ತಿರುಗಾಡಿ ತಿರುಗಾಡಿ ಸಾಕಾಗ್ತಾ ಇದ್ದಾರೆ. ಸಾಕಷ್ಟು ಗ್ರಾಹಕರು ಇದ್ರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ATMಗಳಿಗೆ ಬರ್ತಿರುವಂತಹ ಗ್ರಾಹಕರನ್ನ ನಾವು ನೋಡಬಹುದು. ಈಗಾಗಲೇ ಬಂದು ಔಟ್ ಆಫ್ ಸರ್ವಿಸ್ ಬೋರ್ಡ್ ನೋಡಿ ಸಾಕಷ್ಟು ಪರಿತಪಿಸ್ತಿದ್ದಾರೆ. ಸರ್ ನಮಸ್ತೆ. ಸರ್, ATMಅಲ್ಲಿ ದುಡ್ಡು ಸಿಗ್ತಿದ್ಯಾ? ಇಲ್ಲ ಮೇಡಮ್, ಸಿಗ್ತಾ ಇಲ್ಲ. ಆಲೇ ಸರಿಯಾಗಿ ಒಂದು 3-4 ತಿಂಗಳಿಂದನೇ ಸರಿಯಾಗಿ ATMಇಂದ ದುಡ್ಡು ಸಿಗ್ತಾ ಇಲ್ಲ. ಇವ್ರು ಮುಷ್ಕರ ಇದೆ, ಹಾಗಾದ್ರೆ ಇವತ್ತಂತೂ ಕತೆ ಮುಗೀತು. ಇನ್ನೆಲ್ಲಿ ಬ್ಯಾಂಕ್ ದುಡ್ಡು ಹಾಕಲ್ಲ, ಜನ ಸಾರ್ವಜನಿಕರ ಅನುಕೂಲಕ್ಕಿಂತ ಅನಾನುಕೂಲನ ಜಾಸ್ತಿ ಮಾಡ್ತಾರೆ ಅವ್ರು.
ಸೊ ಬಂದಿರೋ ಎರಡನೇ ಎ ಟಿ ಎಂ ಅಲ್ಲಿ ದುಡ್ಡು ತಗೊಳ್ಳೋಣ ಅಂದ್ರೆ ಈಗಾಗಲೇ ಮತ್ತೊಂದು ಕಡೆ ಔಟ್ ಆಫ್ ಸರ್ವಿಸ್, ಒಂದ್ ಕಡೆ ಕ್ಯಾಶ್ ಇಲ್ಲ ಮತ್ತೊಂದು ಕಡೆ ಔಟ್ ಆಫ್ ಸರ್ವಿಸ್. ಸೊ ಇಷ್ಟರ ಮಟ್ಟಿಗೆ ಬ್ಯಾಂಕ್ ಮುಷ್ಕರದ ಎಫೆಕ್ಟ್ ಮೊದಲನೇ ದಿನನೇ ಬಿದ್ದಿದೆ. ಸೊ ಎಲ್ಲ ಕಡೆ ಜನರು ಬಂದು ಬಂದು ಮುಷ್ಕರದ ಹಿನ್ನೆಲೆಯಲ್ಲಿ ನೋ ಕ್ಯಾಶ್ ಔಟ್ ಆಫ್ ಸರ್ವಿಸ್ ದುರಸ್ತಿಯಲ್ಲಿದೆ ಅನ್ನುವಂತಹ ಬೋರ್ಡ್ಗಳನ್ನ ನೋಡ್ಕೊಳ್ಳುವಂತಹ ಪರಿಸ್ಥಿತಿ ಇದೆ. ಬೆಂಗಳೂರಿನ ಕ್ಯಾಮರಾ ಸನ್ ರವಿ ಜೊತೆ ನಂದಿನಿ, ಪಬ್ಲಿಕ್ ಟಿವಿ.